ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಜಸ್ಟ್ ಇನ್ ಟೈಮ್ ಬರ್ತಾ ಇರುವಂತ ಅಪ್ಡೇಟು, ಬೆಂಗಳೂರು ಬುಲ್ಸ್ ಅವರ ರಿಟೆನ್ಷನ್ ಪ್ಲೇಯರ್ಸ್ ನ ಅನೌನ್ಸ್ ಮಾಡಿದ್ದಾರೆ. ಪ್ರಾಬಬ್ಲಿ ಯಾರು ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಲಾಸ್ಟ್ ವಿಡಿಯೋ ಮಾಡಿದ್ದೆ, ಇನ್ನ ಅರ್ಧ ಗಂಟೆ ಕೂಡ ಆಗಿಲ್ಲ, ಆ ಸೈಕಲ್ ಗ್ಯಾಪ್ ಅಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ರೆ. ಅದಕ್ಕಿಂತ ಮುಂಚೆ ಏನಾದ್ರು ಗೊತ್ತಾಗಿತ್ತು ಅಂದ್ರೆ ಫಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ತಾನೇ ವಿಡಿಯೋ ಮಾಡ್ತಾ ಇದ್ದೆ. 3 ಜನ ಟೋಟಲ್ ಆಗಿ ರಿಟರ್ನ್ ಮಾಡ್ಕೊಂಡಿದ್ರೆ ಗುರು, ಬಿಗ್ ಬ್ಲೋ ನಮ್ಮ ಬೆಂಗಳೂರು ಬುಲ್ಸ್ ಗೆ. ಏನು ಅಂದ್ರೆ ಪವನ್ ಸಿರಾವತ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿಲ್ಲ ಬೆಂಗಳೂರು ಬುಲ್ಸ್. ಇದಕ್ಕೆ ವೆರೈಟಿ ಆಫ್ ರೀಸನ್ಸ್ ಗಳಿದೆ, ನಿಮಗೆ ನಾನು ಡಿಸ್ಕಸ್ ಮಾಡಿದೆ ಇದ್ರ ಬಗ್ಗೆ. 2 ದಿನದ ಹಿಂದೆ ಹೇಳಿದ್ದೆ ಪವನ್ ಸಿರಾವತ್ ಅವರು ಟೀಮ್ ಇಂದ ಈಚೆ ಹೋಗ್ತಾರಾ ಅಂತ ಒಂದು ವಿಡಿಯೋ ಮಾಡಿದೆ. ಹಂಗೆ ನಿಜ ಆಯ್ತು, ಅವರೇ ಟೀಮ್ ಇಂದ ಈಚೆ ಹೋಗಿರೋದು. ಬೆಂಗಳೂರು ಬುಲ್ಸ್ ಬಿಟ್ಟಿಲ್ಲ ಅವ್ರನ್ನ, ಆಯ್ತಾ. ದುಡ್ಡು ಜಾಸ್ತಿ ಕಳೆದಿರ್ತಾರೆ, ಆಯ್ತಾ. ದುಡ್ಡು ಅಷ್ಟೊಂದು ಕೊಡಕ್ ಆಗಿರೋದಿಲ್ಲ, ಆಕ್ಷನ್ ಅಲ್ಲೇ ತಗೊಂತೀವಿ. ಪ್ರಾಬಬ್ಲಿ ಆಕ್ಷನ್ ಗೆ ಹೋಗಿರೋದ್ರಿಂದ ಮತ್ತೆ ಪಿಕ್ ಮಾಡಿದ್ರು ಮಾಡಬಹುದು. ಕೂಗ್ತಾರ ಆಬ್ವಿಯಸ್ಲಿ ಬೆಂಗಳೂರು ಬುಲ್ಸ್, ಯಾಕಂದ್ರೆ ಬೆಂಗಳೂರು ಬುಲ್ಸ್ ಇವಾಗ ಕ್ಯಾಪ್ಟನ್ ಬೇರೆ ಇಲ್ಲ. ಫಸ್ಟ್ ರಿಟರ್ನ್ ಆಗಿರೋ ಪ್ಲೇಯರ್ ಬಗ್ಗೆ ಮಾತಾಡ್ಬಿಡೋಣ ಗುರು. ಮಹೇಂದರ್ ಸಿಂಗ್ ಅವರು ರಿಟರ್ನ್ ಆಗಿದ್ದಾರೆ. ಇವರು ಸುಮಾರು ವರ್ಷ ಬೆಂಗಳೂರು ಬುಲ್ಸ್ ಗೆ ಆಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮ್ ಬಿಟ್ಬಿಟ್ಟು ವಾಪಸ್ ತಗೊಂಡಿದ್ರು, ಬಟ್ ಈ ಸಲ ಮಹೇಂದರ್ ಸಿಂಗ್ ಅವ್ರನ್ನ ರಿಟರ್ನ್ ಮಾಡಿದ್ರೆ. ಅದಾದ್ಮೇಲೆ ಮತ್ತೆ ಮಯೂರ್ ಕದಂಬ್ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಫೇಸ್ ಅಲ್ಲಿ ಅಷ್ಟೊಂದೇನು ಆಡಿಸ್ತಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ, ಸೆಕೆಂಡ್ ಫೇಸ್ ಅಲ್ಲಿ ಒಂದು ಸ್ವಲ್ಪ ಅವಕಾಶ ಕೊಡ್ತಾರೆ. ಜಿ ಬಿ ಮೋರರ್ಗಂತೂ ಅವಕಾಶನೇ ಕೊಟ್ಟಿರೋದಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ. ಎಲ್ಲೋ ಅಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ರೀಡರ್ ಆಗಿ ಹಂಗೆ ಹಿಂಗೆ ಆಡಿಸ್ತಾ ಇರ್ತಾರೆ. ಇವ್ರನ್ನ ಕೂಡ ರಿಟರ್ನ್ ಮಾಡ್ಕೊಂಡಿದ್ರೆ ಟೋಟಲ್ ಆಗಿ 3 ಜನ ರಿಟರ್ನ್ ಮಾಡಿದ್ರೆ. ಒಟ್ಟಿನಲ್ಲಿ ಇವರೆಲ್ಲ ರಿಟರ್ನ್ ಆಗಿರೋರು ಏನು ಅಂತಂದ್ರೆ, ಇವರೆಲ್ಲ ಆ ಪ್ರೈಸ್ ರೇಂಜ್ಗೆ, ಬೆಂಗಳೂರು ಬುಲ್ಸ್ ಕೊಡೋಂಥ ಪ್ರೈಸ್ ರೇಂಜ್ಗೆ ಒಪ್ಕೊಂಡಿರುವಂಥ, ಅಗ್ರಿಮೆಂಟ್ ಸೈನ್ ಮಾಡಿರುವಂಥ ಪ್ಲೇಯರ್ಸ್ಗಳು. ನಮಗೆ ಇನ್ನೂ ಜಾಸ್ತಿ ಬರುತ್ತೆ ಗುರು, ನಾನು ಆಕ್ಷನ್ಗೆ ಹೋದೆ ಅಂತ ಅಂದರೆ ಅಂದ್ಕೊಂಡು ಹೋಗಿರೋ ಪ್ಲೇಯರ್ಸ್ಗಳು ಸುಮಾರು ಜನ ಇದ್ದಾರೆ. ಭರತ್ ಹುಡಾ ಕೂಡ ಹೋಗಿದ್ದಾರೆ. ನನಗಿನ್ನ ಜಾಸ್ತಿ ದುಡ್ಡು ಬರುತ್ತೆ ಗುರು, ನೀವು ಲಾಸ್ಟ್ ಟೈಮು ಕಡಿಮೆ ಅಮೌಂಟಿಗೆ ತಾಕೊಂಡಿದ್ದಾರೆ ನನ್ನನ್ನು, ನನಗೆ ಜಾಸ್ತಿ ಬರುತ್ತೆ ಅಂದ್ಕೊಂಡು ಹೋಗಿದ್ದಾರೆ. ಪವನ್ ಸರಾವತ್ ಅವರು ಕೂಡ 87 ಲಕ್ಷ ಕಮ್ಮಿ ಆಯಿತು ಅಂತ ಅನಿಸುತ್ತೆ. ಈ ಸೀಸನ್ ಪ್ರಾಬಬ್ಲಿ ಇವ್ರ ರೆಕಾರ್ಡ್ ಇದೆಯಲ್ಲ, ಪ್ರದೀಪ್ ನರ್ವಾಲ್ ಅವರ ರೆಕಾರ್ಡ್, ಲಾಸ್ಟ್ ಸೀಸನ್ 1.65 ಕ್ರೋರ್ಸ್, ಆ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂತ ಕಾಣಿಸಿದೆ ಪವನ್ ಶರಾವತ್ ಅವರು. ನೋಡೋಣ ಗುರು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಪವನ್ ಶರಾವತ್ ಅವರು ಇಲ್ಲದೆ ಇರೋದು ಎಲ್ಲರಿಗೂ ಒಂಥರ ಆಘಾತ ಆಗಿದೆ. ಪ್ರಾಬಬಲಿ ಬೆಂಗಳೂರು ಬುಲ್ಸನ್ನೇ ಮತ್ತೆ ಬೈಬ್ಯಾಕ್ ಮಾಡಲಿ ಅಂತ ಆಕ್ಷನಲ್ಲಿ ಅಂದ್ಕೊಳ್ಳೋಣ. ಬಿಟ್ಟಿದ್ದಾರೆ ಆಬ್ವಿಯಸ್ಲಿ ಬೆಂಗಳೂರು ಬುಲ್ಸ್ ಬಿಟ್ಟಿದ್ದಾರೆ ಅಂದರೆ ಅವರೇ ಈಚೆ ಹೋಗಿದ್ದಾರೆ. ಬಿಟ್ಟಂಗೂ ಆಗುತ್ತೆ, ಓದಂಗೂ ಆಗುತ್ತೆ, ಒಟ್ಟಿನಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಆಕ್ಷನಲ್ಲಿ ಬೈ ಮಾಡಲಿ ಅಂತ ಅಂದ್ಕೊಳ್ಳೋಣ ಬೆಂಗಳೂರು ಬುಲ್ಸ್ಗೆ ಆದಷ್ಟು ಕಡಿಮೆ ರೇಟಿಗೆ. ಏನು ಕಡಿಮೆ ರೇಟಿಗೆ ಏನು ಸಿಕ್ಬಿಡ್ದಿಲ್ಲ ಇವಾಗ, 87 ಲಕ್ಷ ಅಂತಂದರೆ ಆಬ್ವಿಯಸ್ಲಿ ಅದಕ್ಕಿಂತ ಮೇಲ್ಗಡೆ 1 ಕೋಟಿಗಿಂತ ಮೇಲಂತೂ ಪಕ್ಕ ಹೋಗೇ ಹೋಗ್ತಾರೆ ಪವನ್ ಶರಾವತ್ರು, ಅದರಲ್ಲಂತೂ ನೋ ಡೌಟು. ಎಂತೆಂಥ ಪ್ಲೇಯರ್ಸ್ಗಳು ಒಬ್ಬರು ರಿಟರ್ನ್ ಆಗಿಲ್ವಲ್ಲ ಗುರು, ಸೌರಭ್ ನಾಂದಲ್ ಆಗಿಲ್ಲ, ಅಮನ್ ಆಗಿಲ್ಲ, ಮೇಯ್ನ್ ಪ್ಲೇಯರ್ಸ್ಗಳು, ಮೇಯ್ನ್ 4 ಜನ ಪ್ಲೇಯರ್ಸ್ಗಳು, ಭರತ್, ಪವನ್, ಯಾರು ರಿಟರ್ನ್ ಆಗಿಲ್ಲ, ನಾವು ಅಂದ್ಕೊಂಡಿದ್ದ ಪ್ಲೇಯರ್ಸ್ಗಳು. ಆಬ್ವಿಯಸ್ಲಿ ಎಲ್ಲ ದುಡ್ಮುಖ ನೋಡಿ ಆಯ್ತಾ ಹೋಗಿರೋದು. ನಾನು ಓಪನಾಗಿ ಹೇಳ್ತೀನಿ ನಿಮಗೆ, ಜಾಸ್ತಿ ಅಂದರೆ ಒಂಥರ ಓಕೆ ಅಂತಲೂ ಹೇಳ್ಬೋದು ಗುರು, ಫೈನ್ ಎನಫ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅವ್ರ ಕೆರಿಯರ್ ತೊಗೊಂತಂದ್ರೆ ಇವಾಗ ಅವ್ರು ಪೀಕ್ ಲೆವೆಲ್ ಇದ್ದಾರೆ, ಜಾಸ್ತಿ ಸಂಪಾದನೆ ಮಾಡಲಿ ಬಿಡಿ ಅಂತಲೂ ಹೇಳ್ಬೋದು. ಏನು ದುಡ್ಡುಗೋಸ್ಕರ ಹೋಗಿದ್ದಾರೆ ಅಂತಲೇ ಏನು ತಪ್ಪೇನಾಗುತ್ತೆ. ಏನು ಇವಾಗ ಒಂದು ವರ್ಷ ಏನಾದ್ರು ಅಜಿ ಪರ್ಫಾರ್ಮೆನ್ಸ್ ಕೊಟ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ, ಅವಾಗ ಅವ್ರನ್ನ ಕೇಳೋರೆಲ್ಲ ಆ ಥರ ಆಗೋಗ್ಬಿಡ್ತಾರೆ. ಸೊ ಅವ್ರು ಟಾಪಲ್ಲಿದ್ದಾಗ ಒಂಥರ ಟಾಪ್ ನಾಚ್ ಆಗಿದ್ದಾಗ ಆದಷ್ಟು ದುಡ್ಡನ್ನ ಗಳಿಸ್ಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಕಬಡ್ಡಿ ಪ್ಲೇಯರ್ಸು ಕೆರಿಯರ್ ಸಿಕ್ಕಾಪಟ್ಟೆ ಲಾಂಗ್ ಇರೋದಿಲ್ಲ ನಿಮಗೆ ಕ್ರಿಕೆಟ್ ಪ್ಲೇಯರ್ಸ್ ಥರ. ಸೊ ಇರೋವಂಥ ಅವಧಿಲಿ ಬೇಗ ಬೇಗ ಅರ್ನ್ ಮಾಡೋಣ ಅಂತ ನೋಡ್ತಿರ್ತಾರೆ. ಅದಕ್ಕೋಸ್ಕರನೇ ಈ ಮೂವ್ ಮಾಡಿದ್ರು ಎಲ್ಲ ಪ್ಲೇಯರ್ಸ್ಗಳು, ಮೇಯ್ನ್ ಪ್ಲೇಯರ್ಸ್ಗಳು. ಇಷ್ಟು ದಿನ ಪವನ್ ಸಿರಾವತ್ ಒಂಥರ ಒಂಟಿ ಸಲಗ ಥರ ನಮಗೆ ಗೆದ್ಕೊಂಡು ಬರ್ತಿದ್ವಿ ಎಲ್ಲ ಮ್ಯಾಚ್ಗಳನ್ನೂ, ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಆಕ್ಷನಲ್ಲಿರೋ ಬೇರೆ ಟೀಮ್ಗೆ ಹೋದ್ರು ಅಂತಂದರೆ, ಪವನ್ ಶರಾವತ್ನ ಸ್ಟಾರ್ಟಿಂಗಿಂದ ಬೆಂಗಳೂರು ಬುಲ್ಸಲ್ಲಿ ನೋಡಿ 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 ಇವಾಗ ಎಲ್ಲ ಸಿಕ್ಕಾಪಡೆ ಜನ ಫ್ಯಾನ್ಸ್ ಬೇರೆ ಆಗೋಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಪವನ್ ಶರಾವತ್ ಒಂಥರ ಹೆಂಗೆ ಅಂತಂದರೆ ವಿರಾಟ್ ಕೊಹ್ಲಿ ಹೋಗಿ ಬೇರೆ ಟೀಮ್ಗೆ ಆಡ್ದಂಗೆ ಇರುತ್ತೆ. ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ವರ್ಷಗಳಿಂದ ಇವರು ಆಡ್ಕೊಂಡು ಬಂದಿದ್ದಾರೆ ಬೆಂಗಳೂರು ಬುಲ್ಸ್ಗೆ, ಕಡಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಹೆವಿ ಫ್ಯಾನ್ ಬೇಸ್ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಅವರು ಬೇರೆ ಟೀಮ್ಗೆ ಆಡೋದನ್ನ ಹೂವೇ ಕೂಡ ಮಾಡ್ಕೊಳೋದಿಕ್ಕಾಗೋದಿಲ್ಲ ಪವನ್ ಶರಾವತ್ರು. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ವಿದ್ಯಾ ಕೈವಾಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ವಿದ್ಯಾ ಕೈವಾಡ ಅಲ್ಲ, ಈ ಪವನ್ ಶರಾವತ್ ಅವರ ಕೈವಾಡ, ಜೊತೆಗೆ ಎಲ್ಲ ಪ್ಲೇಯರ್ಸ್ಗಳು ಯಾರು ರೀಚ್ ಹೋಗಿದ್ದಾರೆ ಅವರ ಕೈವಾಡ ಅಂತ ಹೇಳ್ಬೋದು ಗುರು. ಅಷ್ಟೇ ಸಿಂಪಲ್ಲು, ಅವ್ರು ಅಗ್ರಿ ಆಗಿರೋದಿಲ್ಲ ಅಗ್ರಿಮೆಂಟ್ಗೆ, ಕಡಿಮೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಬೆಂಗಳೂರು ಬುಲ್ಸ್ ಅವರು. ಅದಕ್ಕೋಸ್ಕರ ಈಚೆ ಹೋಗಿದ್ದಾರೆ. ಇಲ್ಲೇನು ನಿಮಗೆ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕಿತ್ತಾಡೋದು ಹೊಡೆದಾಡೋದು ಇಲ್ಲ ಗುರು, ಬಿಟ್ಬಿಟ್ರು ಬೆಂಗಳೂರು ಬುಲ್ಸ್ ಅನ್ನೋದೆಲ್ಲ ಏನೂ ಇಲ್ಲ. ನಿಮಗೇನಿಸ್ತಿದೆ ಮಗ, ಈ ರಿಟೆನ್ಷನ್ 3 ಜನ ರಿಟರ್ನ್ ಆಗಿರೋದು ಅಂದರೆ ಜಾಸ್ತಿ ಆಡಿಸಲ್ಲ ಇಬ್ಬರು ಪ್ಲೇಯರ್ಗಳನ್ನ, ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ರೆ, ಜೊತೆಗೆ ಮಹೇಂದ್ರ ಸಿಂಗ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಆಡಿದರೆ, ಒಬ್ಬ ಮೇಯ್ನ್ ಪ್ಲೇಯರ್ನ ಎಲ್ಲ ಮ್ಯಾಚು ಆಡಿರುವಂಥ ಪ್ಲೇಯರ್ನ ರಿಟರ್ನ್ ಮಾಡಿದರೆ, ಇನ್ನು ಆಲ್ಮೋಸ್ಟ್ ಮೇಯ್ನ್ ಪ್ಲೇಯರ್ಸ್ಗಳು 4 ಜನ ಹೇಳಿದ್ನಲ್ಲ, ನನ್ನ ರಿಟೆನ್ಷನ್ ಲಿಸ್ಟಲ್ಲಿ ಇದ್ದಿದ್ದು 4 ಪ್ಲೇಯರ್ಸ್ನೂ ಕೂಡ ಇವ್ರು ರಿಟರ್ನ್ ಮಾಡಿಲ್ಲ. ಪವನ್, ಭರತ್, ಆಮೇಲೆ ಅಮನ್ ಮತ್ತು ಸೌರಭ್ ನಾಂದಲ್. ಸೊ 4 ಜನ ರಿಟರ್ನ್ ಮಾಡಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಂದರೆ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಸೀಸನು, ಈ ಸಲ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೋಗಿದ್ದಾರೆ ಅಷ್ಟೇ. ನಿಮಗೇನಿಸಿದೆ ಪವನ್ ಶರಾವತ್ ಅವರು ಇಲ್ಲದೆ ಇರೋದು, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹೆಂಗಿರುತ್ತೋ ಈ ಸೀಸನ್ ಗೊತ್ತಿಲ್ಲ ಗುರು, ಏನಾದ್ರು ಆಕ್ಷನಲ್ಲಿ ಬೇರೆ ಟೀಮ್ ತೊಗೊಂತು ಅಂತಂದರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಚಿಯರ್ಸ್, ಬಾಯ್.